ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನ್ಗೆ ಅರಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೊಂಡು ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 2 times ಲಾಕ್ ಮಾಡ್ಕೋಬೇಕು. ಈ ರೀತಿ 2 times ಲಾಕ್ ಆದಮೇಲೆ ಒಂದು ಚೈನ್ನ ತಗೋಬೇಕು. ಒಂದು ಚೈನ್ ತೊಗೊಂಡಾದಮೇಲೆ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ನಾನಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ರಿಂಗ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸ್, ಆ ಕಡೆ ಈ ಕಡೆ ಎರಡು ರಿಂಗ್ ಬೀಡ್ಸ್ ಬರುತ್ತೆ, ಸೆಂಟ್ರಲ್ಲಿ ಕ್ರಿಸ್ಟಲ್ ಬೀಡ್ಸು. ಈ ರೀತಿ ಥ್ರೆಡ್ ಒಳಗಡೆ 3 beads ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ನ ತಗೋಬೇಕು. ನೋಡಿ ಈ ರೀತಿ, ಇವಾಗ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಆ ಕಡೆ ಈ ಕಡೆ ಒಂದೊಂದು ಚೈನು, ಸೆಂಟ್ರಲ್ಲಿ 3 beads ಬರುತ್ತೆ. ಇವಾಗ ಲಾಕ್ ಮಾಡಿ ಆಗಿದೆ ಅಲ್ಲ, ಈಗ ಒಂದು ಚೈನ್ನ ತಗೋಬೇಕು. ಒಂದು ಚೈನ್ ತಗೊಂಡು ಮತ್ತೆ ನಾವು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಈ 3 beads ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಚೈನ್ನ ತಗೋಬೇಕು. ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕು. ಬೇಸ್ ಲೈನ್ ಬಂದು ಇದೇ ಥರ ಕಂಟಿನ್ಯೂ ಆಗುತ್ತೆ. ನೋಡಿ, ಒಂದು ಚೈನ್ ತಗೊಳ್ಳೋದು ಲಾಕ್ ಆದಮೇಲೆ, ಮತ್ತೆ ಈ ರೀತಿ 3 beads ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂದು ಚೈನು, ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ಥರ ನಾವು ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ನೋಡಿ, ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಲಾಸ್ಟಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂದು ಚೈನ್ನ ತಗೊಂಡು ಬಟ್ಟೆಗೆ ಲಾಕ್ ಮಾಡಿದ್ದೀನಿ. ಎಂಡಿಂಗಲ್ಲಿ 2 ಇಲ್ಲ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಆದಮೇಲೆ 2 chainನ ತಗೋಬೇಕು. 1 chain 2 chain, ಈ ರೀತಿ 2 chainನ ತೊಗೊಂಡಾದ್ಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಒಂದು ಚೈನ್ ಗ್ಯಾಪ್ ಏನು ಹಾಕಿರ್ತೀವಲ್ವ, ಅಲ್ಲಿಗೆ ಒಂದು ಕಂಬನ ತಗೋಬೇಕು. ಒಂದು ಚೈನ್ ಗ್ಯಾಪಿಗೆ ಒಂದು ಕಂಬ. ಮತ್ತೆ ನಾವಿಲ್ಲಿ 4 chainನ ತಗೋಬೇಕು. ನೋಡಿ, ಈ ರೀತಿ 4 chainನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಬೀಡ್ಸ್ ಲಾಕ್ ಮಾಡಿ ಆದ್ಮೇಲೆ 1 chain ತಗೊಂಡಿರ್ತೀವಿ. ನೋಡಿ, ಅಲ್ಲಿಗೆ ಒಂದು ಕಂಬನ ತಗೋಬೇಕು. ಈಗ ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆ ಬಟ್ಟೆಗೆ ಲಾಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಒಂದು ಚೈನ್ ತಗೊಂಡಿರ್ತೀವಲ್ವಾ, ಆ ಚೈನ್ ಗ್ಯಾಪಿಗೆ ಒಂದು ಕಂಬನ ತಗೋಬೇಕು. ಮತ್ತೆ ನಾವು 4 chainನ ತಗೋಬೇಕಾಗತ್ತೆ. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಒಂದು ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಕಂಬನ ತಗೊಳ್ಳೋದು. ಇದೇ ಥರ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪು ತುಂಬ ಈಸಿ ಇದೆ, ಆರಾಮಾಗಿ ಮಾಡ್ತಾ ಹೋಗ್ಬೋದು. ನೋಡಿ, ಇದೇ ಥರ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ನಾವಿಲ್ಲಿ 4 chainನ ತಗೋಬೇಕು. ನೀವು ಬೀಡ್ಸ್ ಬೇರೆ ಥರ ಬೀಡ್ಸ್ನ ಯೂಸ್ ಮಾಡಿದ್ರೆ, ಬೀಡ್ಸ್ ಸ್ವಲ್ಪ ಚಿಕ್ಕದಿದ್ರೆ ನೀವು 3 chainನ ತಗೋಬೋದು. ನಾನಿಲ್ಲಿ 3 beads ಇನ್ಸರ್ಟ್ ಮಾಡಿದ್ದೇನಲ್ಲ, ಹಾಗಾಗಿ ಅದೆಷ್ಟುದ್ದ ಇದೆ ಅಷ್ಟುದ್ದ ನೋಡಿಕೊಂಡು 4 chainನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೀಡ್ಸ್ ಏನಾದರೂ ಬೇರೆ ಥರದ ಹಾಕೋದಾದರೆ ಬೀಡ್ಸ್ ಸೈಜ್ ನೋಡಿಕೊಂಡು ನೀವು ಅಲ್ಲಿ ಚೈನ್ನ ತಗೋಬೇಕಾಗತ್ತೆ. ಅಲ್ಲಿ ಒಂದು ಚೈನ್ ಗ್ಯಾಪಿಗೆ ಒಂದು ಕಂಬ, ಮತ್ತು ಬಟ್ಟೆಗೆ ಲಾಕ್ ಮಾಡಿರ್ತೀವಿ, ನೆಕ್ಸ್ಟು ಒಂದು ಚೈನ್ ಗ್ಯಾಪಿಗೆ ಒಂದು ಕಂಬನ ತಗೊಳ್ಳೋದು. ಇದೇ ಥರ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು ನಾವು ಸೆಕೆಂಡ್ ಸ್ಟೆಪ್ಪು. ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ. ನೋಡಿ, ಫುಲ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಸ್ಟೆಪ್ಪು. ಲಾಸ್ಟಲ್ಲಿ ಮಾತ್ರ ನಾನು 2 kambana ತೊಗೊಂಡಿದ್ದೀನಿ. 2 kamba ಆದಮೇಲೆ 2 ಇಲ್ಲ 1-3 chain ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ನೋಡಿ, ನಮಗೆ ಈ ರೀತಿಯಾಗಿ ಬರುತ್ತೆ ಡಿಸೈನು. ಆ 4 chain gap ಏನಿದೆ ಅಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕು. ಬ್ಯಾಕ್ ಸೈಡು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ.
ಫ್ರೆಂಡ್ಸ್ ನೋಡಿ, ಅಲ್ಲಿ ನಾಲ್ಕು ಚೈನ್ ಗ್ಯಾಪಿಗೆ ಕುಚ್ಚನ್ನ ಕಟ್ಕೊಳ್ಳೋದು. ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಬ್ಯಾಕ್ ಸೈಡಿಂದ ನೀಡಲ್ನ ಪಾಸ್ ಮಾಡಿ ಕುಚ್ಚು ನಿಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ಮತ್ತು ಜರಿ ಥ್ರೆಡ್ನ ಈ ರೀತಿಯಾಗಿ ಇಟ್ಕೊಂಡು ಒಂದು 4-5 ಸಲ ಟೈಟಾಗಿ ಸುತ್ಕೋಬೇಕು. ಮತ್ತು ಹೂ ಕಟ್ತೇವಲ್ವ, ಆ ಥರ 1-2 ಸಲ ಬ್ಯಾಕ್ ಸೈಡಿಗೆ ಗಂಟಾಕಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕ್ ಸೈಡಿಗೆ ಇಳ್ಕೊಂಡು 2 ಸಲ ಟೈಟಾಗಿ ಗಂಟಾಕೊಂಡು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಥ್ರೆಡ್ನ ಈ ರೀತಿ ಟ್ರಿಮ್ ಮಾಡಿಕೊಂಡ್ರೆ ಕುಚ್ಚು ನಮಗೆ ಈ ರೀತಿ ನೀಟಾಗಿ ಬರುತ್ತೆ. ನೋಡಿ ನೋಡಿ, ಕುಚ್ಚೆಲ್ಲ ಕಟ್ಕೊಂಡಿದ್ದೀನಿ. ಡಿಸೈನ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಸಿಂಪಲ್ ಸ್ಯಾರಿಗಳಿಗೆಲ್ಲ ಈ ರೀತಿ ಡಿಸೈನ್ ಹಾಕ್ಕೊಂಡ್ರೆ ಸ್ಯಾರಿಗೆ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ. ಮತ್ತು ರಿಸೆಪ್ಷನ್ ಸ್ಯಾರಿಗಳಿಗೂ ಈ ರೀತಿ ಡಿಸೈನ್ ಹಾಕ್ಕೋಬೋದು. ತುಂಬ ಶೈನಾಗಿ ಕಾಣಿಸುತ್ತೆ. ಅದು ಸ್ಟೋನ್ ರಿಂಗು ಮತ್ತು ಕ್ರಿಸ್ಟಲ್ ಬೀಡ್ಸ್ ಹಾಕಿರೋದ್ರಿಂದ ತುಂಬ ಶೈನ್ ಶೈನಾಗಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ಮತ್ತು ರಾತ್ರಿ ಟೈಮಲ್ಲಿ ಫಂಕ್ಷನ್ ಇರುತ್ತೆ ನೋಡಿ, ಅಂಥ ಫಂಕ್ಷನ್ಗಳಿಗೆ ಉಡುವಂಥ ಸ್ಯಾರಿಗೆ ಈ ರೀತಿ ಡಿಸೈನ್ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬ್ರೈಟಾಗಿ ಒಂದು ಶೈನಾಗಿ ಕಾಣಿಸುತ್ತೆ ಈ ಡಿಸೈನು. ತುಂಬ ಈಸಿ ಇದೆ. 1-1.5 ಗಂಟೆ ಒಳಗಡೆ ಈ ಡಿಸೈನ್ನ ಹಾಕ್ಕೋಬೋದು. ನೀವು ಟ್ರೈ ಮಾಡಿ. ಸ್ಯಾರಿಗೆ ಹಾಕಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಂದು ಗ್ರ್ಯಾಂಡ್ ಲುಕ್ ಡಿಸೈನ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಕೋಬೋದು ಈ ಡಿಸೈನ್ನ. ನೋಡಿ ಬ್ಯಾಕ್ ಸೈಡ್ ಈ ಥರ ಕಾಣಿಸುತ್ತೆ ನಮಗೆ. ಫ್ರೆಂಡ್ಸ್, ಈ ಡಿಸೈನಿಗೆ ನಾವು 450-550 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಹಾಗೆ ಜಾಸ್ತಿ ಕೂಡ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ ಬೀಡ್ಸಿಗೆ ಸ್ವಲ್ಪ ಜಾಸ್ತಿ ರೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಚಾರ್ಜ್ ಮಾಡ್ಕೊಳ್ಳಿ. ಬೀಡ್ಸ್ ಎಲ್ಲ ಕೌಂಟ್ ಮಾಡಿ ಎಷ್ಟಾಗುತ್ತೆ ಅಮೌಂಟ್ ನೋಡಿಕೊಂಡು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.